ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಪ್ರೋ ಕಬಡ್ಡಿ ಸೀಸನ್ ಒಂಬತ್ತರಲ್ಲಿ ಪವನ್ ಕುಮಾರ್ ಶರಾವತ್ ಅವರಿಗೆ ದೊಡ್ಡ ಇಂಜುರಿ ಆಗಿದೆ ಅಂತ ಇದೀಗ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅದಕ್ಕೆ ನಮ್ಮ ನಿಮ್ಮ ಮೆಚ್ಚಿನ ಸಿ ಎಮ್ ಡೆಪ್ಯೂಟಿ ಸಿ ಆಫ್ ಕರ್ನಾಟಕ ಅಶ್ವಥ್ ನಾರಾಯಣ್ ಅವರು ಇದೀಗ ವಿಸಿಟ್ ಕೊಟ್ಟಿದ್ದಾರೆ ಪವನ್ ಶರಾವತ್ ಅವರ ಹೋಟೆಲ್ಗೆ ಅಂತ ಹೇಳ್ಬೋದು ನೋಡ್ಬೋದು ಪವನ್ ಶರಾವತ್ ಅವರು ಈ ಒಂದು ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ನಮ್ಮ ನಿಮ್ಮ ಮೆಚ್ಚಿನ ಡೆಪ್ಯುಟಿ ಸಿ ಅವರು ಪವನ್ ಕುಮಾರ್ ಶರಾವತ್ ಅವರನ್ನು ನೋಡಲು ಹೋಗಿದ್ದಾರೆ ಏನಾಯಿತು ನಮ್ಮ ಪವನ್ ಕುಮಾರ್ ಕುಮಾರ್ ಶರಾವತ್ ಅವರಿಗೆ ಅಂತ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಪವನ್ ಕುಮಾರ್ ಶರಾವತ್ ಅವರು ಆಡಿದ್ದರು ಆ ಟೈಮಲ್ಲೂ ನಮ್ಮ ಅಶ್ವಥ್ ನಾರಾಯಣ ಅವರು ಪವನ್ ಕುಮಾರ್ ಶರಾವತ್ ಅವರಿಗೆ ಗೊತ್ತಿತ್ತು ಇದೀಗ ಇಂಜುರಿ ಆದ ನಂತರ ನಂತರನೂ ಪವನ್ ಕುಮಾರ್ ಶರಾವತ್ ಅವರನ್ನು ನೋಡಲು ನಮ್ಮ ಡೆಪ್ಯುಟಿ ಸಿ ಹೋಗಿದ್ದಾರೆ ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದ ಒಂದು ಡೆಪ್ಯುಟಿ ಸಿ ಎಮ್ ಆಗಿ ಅಶ್ವಥ್ ನಾರಾಯಣಣ್ಣ ಅವರು ನಮ್ಮ ಪವನ್ ಕುಮಾರ್ ಶರಾವತ್ಗೆ ಹೋಗಿರೋದು ಇನ್ನೂ ಕೂಡ ಪ್ರೋ ಕಬಡ್ಡಿ ಮೇಲೆ ಇರುವ ಲವ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅಭಿಮಾನಿಗಳು ತುಂಬ ಖುಷಿಯಾಗಿದ್ದಾರೆ ನಾರಾಯಣ ಅವರ ಒಂದು ದೊಡ್ಡ ಹಾಟ್ ನೋಡಿ ಅಂತಲೇ ಹೇಳ್ಬೋದು ಪ್ರಮುಖ ಆಟಗಾರ ಪವನ್ ಕುಮಾರ್ ಶರಾಬತ್ ಅವರು ಇಂಜುರಿ ಆದ ಮೇಲೆ ಎಲ್ಲರೂ ಕೂಡ ಏನೇನೋ ವೀಡಿಯೋ ಮಾಡ್ತಿದ್ರು ಅವ್ರಿಗೆ ಐದು ತಿಂಗಳು ರೆಸ್ಟ್ ಬೇಕಾಗಿತ್ತು ಹಾಗೆ ಹೀಗೆ ಅಂತ ಆದರೆ ಆ್ಯಕ್ಚುಲಿ ಪವನ್ ಕುಮಾರ್ ಅವರೇ ಹೇಳಬೇಕು ನನಗೆ ಎಷ್ಟು ತಿಂಗಳು ಕಾಳ ರೆಸ್ಟ್ ಬೇಕಾಗುತ್ತೆ ಅಂತ ಪವನ್ ಕುಮಾರ್ ಶರಾವತ್ ಅವರ ಸದ್ಯಕ್ಕೆ ಹೋಟೆಲಲ್ಲಿ ವಿಶ್ರಾಂತಿ ತಗೊಂತಿದ್ದಾರೆ ಆದಷ್ಟು ಬೇಗ ಪ್ರೋ ಕಬಡ್ಡಿ ಸೀಸನ್ ಒಂಬತ್ತಕ್ಕೆ ಬಂದೇ ಬರ್ತಾರೆ ಅಂತ ನಮ್ಗೆಲ್ಲರೂ ಕೂಡ ನಂಬಿಕೆ ಇದೆ ಪವನ್ ಕುಮಾರ್ ಶರಾವತ್ ಅವರು ತಮಿಳ್ ತಲೆಬಾರು ತಂಡಕ್ಕೆ ಯಾವಾಗ ಆಡ್ತಾರೆ ಅಂತ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಪವನ್ ಕುಮಾರ್ ಶರಾವತ್ ಅಭಿಮಾನಿಗಳಾದರೆ ವಿಡಿಯೋಗೆ ಲೈಕ್ ಮಾಡಿ